ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸು ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವೀಡಿಯೋ ಜಿಯೋ ಅವರು ಲಾಂಚ್ ಮಾಡಿರೋಂಥ ಹ್ಯಾಪಿ ನ್ಯೂ ಇಯರ್ ಪ್ಲ್ಯಾನ್ ಬಗ್ಗೆ. ಭಾಳ ದಿನಗಳ ನಂತರ ಜಿಯೋದವರು ಹೊಸ ಒಂದು ಪ್ಲ್ಯಾನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಪ್ಲ್ಯಾನ್ನ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಜಿಯೋನ ಈ ಹೊಸ ಒಂದು ಆಫರ್ನ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ಎಲ್ಲ ಯೂಟ್ಯೂಬ್ ಕನ್ನಡ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಜಿಯೋನ ಹ್ಯಾಪಿ ನ್ಯೂ ಇಯರ್ ಪ್ಲ್ಯಾನ್ನ ಡೀಟೇಲ್ಸ್ ಏನು ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಏನಪ್ಪ ಅಂದರೆ ನಮಗೆ 100% ಕ್ಯಾಶ್ ಬ್ಯಾಕ್ ಅಂತ ಕೊಡ್ತಿದ್ದಾರೆ. ಅಂದರೆ ನೀವು 399 ರುಪೀಸ್ ರೀಚಾರ್ಜ್ ಮಾಡಿಸಿದ್ದೆ ಆದರೆ ನಿಮಗೆ 399 ರುಪೀಸು ಕ್ಯಾಶ್ ಬ್ಯಾಕ್ ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಅಂದರೆ, ಮುಂಚೆ ನಾವು 399 ರುಪೀಸ್ ರೀಚಾರ್ಜ್ ಮಾಡಿಸಿದ್ರೆ 50 ರುಪೀಸ್ ಥರ ನಮಗೆ 8 ಟ್ರಾನ್ಸಾಕ್ಷನ್ಸಲ್ಲಿ ನಾವು ಅದನ್ನು ರೀಚಾರ್ಜ್ ಮಾಡ್ಕೊಬೋದಿತ್ತು. ಬಟ್ ಈಗ ನೀವು ಒಟ್ಟಿಗೆ 399 ರುಪೀಸ್ನ ವಾಪಸ್ ರೆಡೀಮ್ ಮಾಡ್ಕೊಬೋದು. ಆದರೆ ಈ 399 ರುಪೀಸ್ನ ನೀವು ಮೊಬೈಲ್ನ ರೀಚಾರ್ಜ್ ಮಾಡ್ಸೋಕ್ಕೆ ಬರಲ್ಲ. ಅದ್ರ ಬದಲಾಗಿ ಅವ್ರದ್ದು AJIO ವೆಬ್ಸೈಟಲ್ಲಿ ಹೋಗಿ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ಮಾತ್ರ ಅದು ನೀವು ಆ ವೆಬ್ಸೈಟಲ್ಲಿ ಹೋಗಿ ಯಾವುದಾದ್ರು ಡ್ರೆಸ್ ಪರ್ಚೇಸ್ ಮಾಡ್ಬೋದು, ಶೂಸ್ ಪರ್ಚೇಸ್ ಮಾಡ್ಬೋದು, ವಾಚ್ ಪರ್ಚೇಸ್ ಮಾಡ್ಬೋದು. ಈ ರೀತಿ ಆ ವೆಬ್ಸೈಟಲ್ಲಿ ಇರೋದು ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿದ್ದೆ ಆದರೆ ನಿಮಗೆ ಒಟ್ಟಿಗೆ 399 ರುಪೀಸ್ ಕ್ಯಾಶ್ ಬ್ಯಾಕ್ ಅನ್ನೋದು ಬರುತ್ತೆ. ಆದರೆ ಅಲ್ಲಿ ಮತ್ತೊಂದು ನಿಮಗೆ ಕಂಡೀಷನ್ ಅನ್ನೋದು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಆ AJIO ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡುವಾಗ ಮಿನಿಮಮ್ ನಿಮ್ಮ ಕಾರ್ಟ್ನ ವ್ಯಾಲ್ಯೂ 1000 ರುಪೀಸ್ ಆಗಿರಬೇಕು. ಅದು ಒಂದು ಪ್ರಾಡಕ್ಟ್ ಅಂತಲ್ಲ, ನೀವು ಓವರಾಲ್ 4-5 ಪ್ರಾಡಕ್ಟ್ನ ಸೇರಿ ಆದರೂ 1000 ರುಪಾಯಿ ಆಗಿದ್ರೆ ನಿಮಗೆ ಇಮಿಡಿಯೇಟಾಗಿ 400 ರುಪಾಯಿ ಅನ್ನೋದು ಡಿಸ್ಕೌಂಟ್ ಆಗುತ್ತೆ. ಈಗ ನೀವು ಇದನ್ನು ಯಾವ ರೀತಿ ರೀಚಾರ್ಜ್ ಮಾಡಿಸ್ಬೇಕಪ್ಪ ಅಂದರೆ, 28 ಡಿಸೆಂಬರಿಂದ 31 ಜನವರಿ 2019 ಒಳಗಡೆ ನೀವು ಯಾವಾಗ ಬೇಕಾದರೂ ಈ ಒಂದು ಪ್ಲಾನ್ನ ನೀವು ರೀಚಾರ್ಜ್ ಮಾಡಿಸ್ಕೊಬೋದು. ಇಲ್ಲಿ ಬಂದಿರೋಂಥ ವೋಚರ್ನ ನೀವು 399 ರುಪೀಸ್ನ ವಾಪಸ್ ರೀಡೀಮ್ ಮಾಡಬೇಕಂದ್ರೆ March 15, 2019 ಒಳಗಡೆ ರೀಡೀಮ್ ಮಾಡಬೇಕು. ಅದಾದ ನಂತರ ನೀವು ಮಾಡಿದ್ರೆ ನಿಮ್ಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗಲ್ಲ. ಇದಿಷ್ಟ ಆಗಿತ್ತು ಜಿಯೋ ಹ್ಯಾಪಿ ನ್ಯೂ ಇಯರ್ ಪ್ಲಾನ್ನ ಒಂದು ಹೊಸ ಆಫರ್ನ ಒಂದು ಡೀಟೇಲ್ಸು. ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನೆಂದರೆ, ತಕ್ಷಣಕ್ಕೆ ಇದನ್ನು ರೀಚಾರ್ಜ್ ಮಾಡ್ಸೋಕೆ ಹೋಗಬೇಡಿ. ಯಾಕಂದರೆ ನಮಗೆ January 31st ಟೈಮ್ ಇದೆ, ಅದರಲ್ಲಿ ಬೇರೆ ಏನಾದರೂ ಚೇಂಜಸ್ ಬಂದರೆ, ಯಾವುದಾದ್ರೂ ಹಿಡನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದರೆ ಅದು ಸಹ ನಮಗೆ ಗೊತ್ತಾಗುತ್ತೆ. ಸೊ ಆನಂತರ ನಾವು ಅದನ್ನು ರೀಚಾರ್ಜ್ ಮಾಡಿಸ್ಬೋದು. ಫ್ರೆಂಡ್ಸ್, ಇದಿಷ್ಟ ಆಗಿತ್ತು ಜಿಯೋ ಹ್ಯಾಪಿ ನ್ಯೂ ಇಯರ್ ಆಫರ್ನ ಒಂದು ಪ್ಲ್ಯಾನು. ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಎಷ್ಟು ಆದಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್ಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಫೇಸ್ಬುಕ್ ಪೇಜ್ ಇದೆ, ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ